ರಾಮನಗರ ಜಿಲ್ಲಾ ಅರಣ್ಯ ಇಲಾಖೆ ಮತ್ತು ವಿವಿಧ ಸಂಘಟನೆಗಳು ಆಯೋಜಿಸಿದ್ದ ಅಂತಾರಾಷ್ಟೀಯ ರಣಹದ್ದು ಜಾಗೃತಿ ದಿನ ಕಾರ್ಯಕ್ರಮಕ್ಕೆ ಉಪಜಿಲ್ಲಾ ಅರಣ್ಯಾಧಿಕಾರಿ ರಾಮಕೃಷ್ಣಪ್ಪ ರಾಮನಗರದಲ್ಲಿ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪರಿಸರ ತಜ್ಞ ಪ್ರೊಫೆಸರ್ ಶಿವನಂಜಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ರಾಮಕೃಷ್ಣಪ್ಪ, ಇತ್ತೀಚಿನ ದಿನಗಳಲ್ಲಿ ರಣಹದ್ದಿನ ಸಂತತಿ ಕಡಿಮೆಯಾಗುತ್ತಿದ್ದು ಅದನ್ನು ಉಳಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ. ರಣಹದ್ದುಗಳ ಸಂತತಿ ಹೆಚ್ಚಿಸುವ ಸಂಬಂಧ ಬನ್ನೇರುಘಟ್ಟದಲ್ಲಿ ನಿರ್ಮಿಸಲಾಗಿರುವ ಬ್ರೀಡಿಂಗ್ ಸೆಂಟರ್ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ತಿಳಿಸಿದರು. ಏಳು ಮುಕ್ಕಾಲಿಂದ ಸುಮಾರು ಒಂಬತ್ತು ಮುಕ್ಕಾಲು ಎರಡೂವರೆ ಗಂಟೆಗೆ ತಾಸುಗಳಲ್ಲಿ ಕೂಡ ಅಲ್ಲಿ ರಣಹದ್ದುಗಳಿದ್ದು ನೋಡಿ ನಮ್ಮ ಎಲ್ಲ ವಲ್ಚರ್ ಪ್ರಿಯರು ಕೂಡ ಭಾಳಷ್ಟು ಖುಷಿಯಾದರು, ಮತ್ತು ವಾಲಂಟಿಯರ್ಸ್ ಖುಷಿಯಾದರು. ಇವತ್ತಿನ ಒಂದು ಅದ್ಭುತ ಮತ್ತು ಅಭೂತಪೂರ್ವವಾದಂತಹ ಒಂದು ವಲ್ಚರ್ ಸ್ಯಾಂಚುರಿ ಡೇ ಆಗಿ ನಡೆದಾಗ್ತಾ ಇದೆ. ಕಾರ್ಯಕ್ರಮ ಆಯೋಜಕ ಪ್ರಯಾಗ್, ಜಾನುವಾರುಗಳಿಗೆ ನೀಡುವ ಡೈಕ್ಲೋಫೆನಾಕ್ ರಾಸಾಯನಿಕದಿಂದ ರಣಹದ್ದುಗಳ ಸಂತತಿ ಬೆರಳೆಣಿಕೆಯಷ್ಟಾಗಿದೆ. ಈ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ರಣಹದ್ದು ಜಾಗೃತಿ ದಿನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಂತಾರಾಷ್ಟೀಯ ರಣಹದ್ದು ಸಂರಕ್ಷಣೆಯ ಸಂಸ್ಥಾಪಕ ಕ್ರಿಸ್ ಬೋರ್ಡನ್, ತಾವು ಕಳೆದ 20 ವರ್ಷಗಳಿಂದ ರಣಹದ್ದು ಸಂರಕ್ಷಣೆಗೆ ಹೋರಾಡುತ್ತಿದ್ದು ರಾಮನಗರದಲ್ಲಿರುವ ರಣಹದ್ದುಗಳ ಸಂತತಿ ಉಳಿವಿಗೆ ಶ್ರಮಿಸಬೇಕಾದ ಅಗತ್ಯವಿದೆ ಎಂದರು. ಪ್ರವಾಸಿಗರಾದ ವೈಭವಿ, ಹಲವು ಕಾರಣಗಳಿಂದ ರಣಹದ್ದುಗಳ ಸಂತತಿ ಅಳಿವಿನ ಅಂಚು ತಲುಪಿದ್ದು ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂದರು. ರಾಮನಗರದಲ್ಲಿ ಎರಡು ರಣಹದ್ದನ್ನು ನೋಡಕ್ಕೆ ಬಂದಿದ್ದೀನಿ. ಇಲ್ಲಿ ರಣಹದ್ದುಗಳು ಕಾಣೆಯಾಗುತ್ತವೆ, ಅದನ್ನು ಸಂರಕ್ಷಿಸೋಕೆ ಜವಾಬ್ದಾರಿ ನಾನು ತಗೊಂತೀನಿ.